ತುಮಕೂರಿನ ಸಾರಾ ಫ್ಯಾಷನ್ ಡಿಸೈನರ್ಸ್ ವತಿಯಿಂದ ಫ್ಯಾಷನ್ ಶೋ ಕಾರ್ಯಕ್ರಮವನ್ನು ನಗರದ ಪಾಲಭವನದಲ್ಲಿ ಆಯೋಜಿಸಲಾಗಿತ್ತು. ಬಣ್ಣ ಬಣ್ಣದ ಡ್ರೆಸ್ ವಿಭಿನ್ನ ಬಗೆಯ ಡಿಸೈನ್ ಗಳೊಂದಿಗೆ ಕಂಗೊಳಿಸಿದ ಮಕ್ಕಳು ಫ್ಯಾಷನ್ ಲೋಕದಲ್ಲಿ ಸಿಂಗಾರಗುಂಡ ಮಕ್ಕಳನ್ನ ನೋಡಿ ಕಣ್ತುಂಬಿಕೊಳ್ಳಲು ಬಂದಿರುವ ಪೋಷಕರು ಇದೆಲ್ಲವೂ ಕಂಡುಬಂದಿದ್ದು ತುಮಕೂರು ನಗರದ ಜಿಲ್ಲಾ ಬಾಲಭವನದಲ್ಲಿ ಹೌದು ಎಂದು ತುಮಕೂರು ಜಿಲ್ಲಾ ಬಾಲಭವನದಲ್ಲಿ ಮಕ್ಕಳ ಫ್ಯಾಷನ್ ಶೋ ಆಯೋಜನೆ ಮಾಡಲಾಗಿತ್ತು ತುಮಕೂರಿನಲ್ಲೇ ಮೊಟ್ಟಮೊದಲ ಬಾರಿಗೆ ಆರಂಭವಾದ ಸಾರಾ ಫ್ಯಾಷನ್ ಅಕಾಡೆಮಿ ವತಿಯಿಂದ ಎಂದು ಫ್ಯಾಷನ್ ಶೋ ಆಯೋಜನೆ ಮಾಡಲಾಗಿತ್ತು ಕಳೆದ 10 ವರ್ಷಗಳಿಂದ ತುಮಕೂರಿನಲ್ಲಿ ಸಾರಾ ಡಿಸೈನರ್ ಸ್ಟುಡಿಯೋನ ನಡೆಸಲಾಗುತ್ತಿದೆ ಈ ಮೂಲಕ ತುಮಕೂರಿನಲ್ಲಿ ಫ್ಯಾಷನ್ ಲೋಕವನ ತೆರೆಯಲಾಗಿದೆ ನಮ್ಮ ಅಕಾಡೆಮಿಯಲ್ಲಿ ಕಲಿಯುವ ಎಲ್ಲರಿಗೂ ಪರಿಪೂರ್ಣವಾಗಿ ಫ್ಯಾಷನ್ ಬಗ್ಗೆ ತಿಳಿಸಿಕೊಡಲಾಗುವುದು ಎಂದು ಕಾರ್ಯಕ್ರಮ ಆಯೋಜಕರಾದ ಶಾರು ತಿಳಿಸಿದರು ना 10 इयर्स तुमकूर सारा डिसाइनर स्टुडियो बुटीक रन सो टू इयर्स बैक ना सारा फैशन अकाडमी अंत फैशन डिसाइनिंग कोर्स कंडक्ट सो इव सिक्स्थ बैच रनिंग ओवरऑल बैच स्टूडेंट्स ना प्रेजेंट अरे अपकमिंग डिसाइनर्स आउटफिट्स नाव बेबी मूलक प्रेजेंट बेबी बंद 3 इयर्स हिडू ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಸೋ ಫ್ಯೂಚರ್ ಅಲ್ಲಿ ನಾವು ಇನ್ನ ಒಳ್ಳೆ ಇವೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಅದು ಕಾಂಪಿಟೇಷನ್ ಇವೆಂಟ್ಸ್ ಆಗಿರುತ್ತೆ ಸೋ ಎಲ್ಲರೂ ಸಪೋರ್ಟ್ ನಮಗೂ ಬೇಕಾಗುತ್ತೆ ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಗಿಚ್ಚಿ ಗಿಲಿಗಿಲಿ ರಿಯಾಲಿಟಿ ಶೋ ಖ್ಯಾತಿಯ ಸೌಮ್ಯ ಹಾಗೂ ಕಿರುತೆರೆ ನಟಿ ಅಕ್ಷತಾ ದೇಶಪಾಂಡೆ ಆಗಮಿಸಿದ್ದರು ಈ ವೇಳೆ ಮಾತನಾಡಿದ ಗಿಚ್ಚಿ ಗಿಲಿಗಿಲಿ ರಿಯಾಲಿಟಿ ಶೋ ಖ್ಯಾತಿಯ ಸೌಮ್ಯ ಫ್ಯಾಷನ್ ಅತ್ಯಂತ ಅವಶ್ಯವಾದ ಅಂಶವಾಗಿದೆ ಸಾರಾ ಅವರ ಫ್ಯಾಷನ್ ಡಿಸೈನ್ ತುಂಬಾ ಚೆನ್ನಾಗಿ ಮೂಡಿ ಬರುತ್ತದೆ ಇವತ್ತು ಬಾರ್ಬಿ ಪರಿಕಲ್ಪನೆಯಲ್ಲಿ ಡಿಸೈನಿಂಗ್ ಮಾಡಿರುವುದರಿಂದ ಹೆಚ್ಚು ಆಕರ್ಷಕವಾಗಿದೆ ಎಂದು ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಡಿ ಸಹ ಮಾತಾಡ್ತಾ ಇರೋದು ನಿಮಗೆ ಗೊತ್ತಿರೋ ಹಾಗೆ ನಾನು ಇವತ್ತು ತುಮಕೂರಲ್ಲಿ ಇದ್ದೀನಿ ಸಾರಾ ಫ್ಯಾಷನ್ ಡಿಸೈನರ್ ಅಕಾಡೆಮಿ ಔಟ್ ಇವತ್ತು ಫ್ಯಾಷನ್ ಶೋ ಏನೋ ಇದೆ ಅಲ್ಲಿ ಜರ್ಜ್ ಆಗಿ ಕರೆದಿದ್ದಾರೆ ನಾನು ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ ಪುಟ್ಟು ಪುಟ್ಟು ಮಕ್ಕಳು ಮುದ್ದು ಮುದ್ದಾಗಿ ಹೇಗೆ ರೆಡಿ ಆಗ್ತಾರೆ ಅಂತ ಮತ್ತೆ ಅವರ ಸ್ಟೂಡೆಂಟ್ಸ್ ವರ್ಕ್ ಅಂತೆ ಇದೆ ಮೊದಲನೇ ಸಲ ನಾನು ಅವರ ಸ್ಟೂಡೆಂಟ್ ವರ್ಕ್ ನೋಡೋದಕ್ಕೆ ಬಂದಿರೋದು ಅವರ ವರ್ಕ್ ಅಂತೂ ಹೇಳೋ ಹಾಗೆ ಇಲ್ಲ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನನಗೆ ಗೊತ್ತು ಅವ್ರ ಕಾಸ್ಟ್ಯೂಮ್ಸ್ ಎಲ್ಲ ನನಗೆ ಕಳಿಸಿದ್ದಾರೆ ಸೊ ನೋಡೋಣ ಅವ್ರ ಸ್ಟೂಡೆಂಟ್ ವರ್ಕ್ ಹೇಗಿರುತ್ತೆ ಅಂತ ನನಗೆ ಇಷ್ಟ ಆಗುತ್ತಾ ಇಲ್ವಾ ಅಂತಲೂ ಕೂಡ ಮುಂದೆ ತಿಳಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಇನ್ನು ಕಾರ್ಯಕ್ರಮದಲ್ಲಿ 36 ಕ್ಕೂ ಹೆಚ್ಚಿನ ಮಕ್ಕಳಿಗೆ ವಿಭಿನ್ನ ಬಗೆಯ ಬಟ್ಟೆಗಳನ್ನು ತೊಡಿಸಿ ಫ್ಯಾಷನ್ ಡಿಸೈನಿಂಗ್ ಮಾಡಲಾಗಿತ್ತು ಈ ಮೂಲಕ ಸಾರಾ ಫ್ಯಾಷನ್ ಡಿಸೈನಿಂಗ್ ಅಕಾಡೆಮಿಯಿಂದ ಕಲಿತ ವಿದ್ಯಾರ್ಥಿಗಳ ಪ್ರತಿಭೆ ಹೊರಹೊಮ್ಮಿತು ಎಂದೇ ಹೇಳಬಹುದು ಕ್ಯಾಮರಾ ಪರ್ಸನ್ ಅಂಜನ್ ಕುಮಾರ್ ಜೊತೆ ಪ್ರವೀಣ್ ಅಮೋಕ್ ಟಿವಿ ತುಮಕೂರು